ಹುಕ್ಕೇರಿ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಸಬ್ ಜೈಲಿನಿಂದ ಇಬ್ಬರು ಕಳ್ಳರು ಪರಾರಿ. ಹುಕ್ಕೇರಿ ಸಬ್ ಜೈಲಿನಿಂದ ಖೈದಿಗಳು ಪರಾರಿ. ಹುಕ್ಕೇರಿ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಸಬ್ ಜೈಲಿನಿಂದ ನಿನ್ನೆ ರಾತ್ರಿ ಇಬ್ಬರು ಕಳ್ಳರು ಪರಾರಿಯಾದ ಘಟನೆ ಜರುಗಿದೆ. ಗುರುವಾರ ದಿನ ರಾತ್ರಿ ಮೂರು ಕೋಣೆಗಳಲ್ಲಿ 30 ಜನ ಖೈದಿಗಳು ರಾತ್ರಿ ಊಟ ಮಾಡಿ ನಿದ್ರೆಗೆ ಜಾರಿದಾಗ ಎರಡನೇ ನಂಬರಿನ ಜೈಲ್ ಶೌಚಾಲಯದ ಕಿಟಕಿಯ ಕಬ್ಬಿನ ಸರಳುಗಳನ್ನು ಬ್ಲೇಡ್ನಿಂದ ಕೊರೆದು ಕೊಣ್ಣೂರು ಗ್ರಾಮದ ಪರಶುರಾಮ್ ಅಶೋಕ್ ಕಮಟೇಕರ್ ಮತ್ತು ಮಾಂತ್ರಿ ಗ್ರಾಮದ ಅನಿಲ್ ತಮ್ಮಣ್ಣ ಲಂಬುಗೋಳ್ ಎಂಬ ಖೈದಿಗಳು ಪರಾರಿಯಾಗಿದ್ದಾರೆ. ಇವರಿಬ್ಬರು ಚಿಕ್ಕೋಡಿ ಪೊಲೀಸ್ ಠಾಣೆ ಮತ್ತು ಅಂಕ್ಲಿ ಪೊಲೀಸ್ ಠಾಣೆಯಲ್ಲಿ ಕಳುವಿನ ಆರೋಪದ ಮೇಲೆ ಬಂಧಿಸಲ್ಪಟ್ಟಿದ್ದರು. ಸ್ಥಳಕ್ಕೆ ಬೆಳಗಾವಿ ಅಡಿಷನಲ್ ಎಸ್ಪಿ ಅರಸಿದ್ದಿ ಮತ್ತು ಗೋಕಾಕ್ ಡಿವೈಎಸ್ಪಿ ಡಿ ಪ್ರಭು, ತಹಶೀಲ್ದಾರ್ ರೇಷ್ಮಾ ತಾಳಿಕೋಟಿ, ಸಿಪಿಐ ಸುಂದರೇಶ್ ಹೊಳೆನ್ನವರ್ ಹಾಗೂ ಪಿಎಸ್ಐ ಶಿವಾನಂದ್ ಗುಡಗನಟ್ಟಿ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಜೈಲಿನಿಂದ ಪರಾರಿಯಾದ ಆರೋಪಿಗಳ ಬಂಧನಕ್ಕೆ ತಂಡ ರಚಿಸಲಾಗಿದೆ. ಸ್ಥಳಕ್ಕೆ ಶ್ವಾನದಳ ಆಗಮಿಸಿ ಆರೋಪಿಗಳ ವಸ್ತ್ರದ ವಾಸನೆಯಿಂದ ಸಬ್ ಜೈಲಿನ ಹಿಂಬದಿಯ ಮುಳ್ಳುಕಂಟಿಯಲ್ಲಿ ಸುತ್ತಾಡಿತು. ಚಿಕ್ಕೋಡಿ ನಗರದ ಜೈಲ್ ರಿಪೇರಿ ಕಾರ್ಯ ನಡೆದಿದ್ದರಿಂದ ಚಿಕ್ಕೋಡಿಯ ಖೈದಿಗಳನ್ನು ಇತ್ತೀಚೆಗೆ ಹುಕ್ಕೇರಿ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು. ಏನೇ ಆಗಲಿ, ಜೈಲಿನ ಸಲಾಕೆ ಕಟ್ ಮಾಡಲು ಗರಗಸಪಟ್ಟಿ ಜೈಲಿನ ಒಳಗೆ ಹೇಗೆ ಹೋಯಿತು ಮತ್ತು ಕೇವಲ ಒಂದೇ ರಾತ್ರಿಯಲ್ಲಿ ಎರಡು ಕಬ್ಬಿನ ಸರಳನ್ನು ಕಟ್ ಮಾಡಲು ಹೇಗೆ ಸಾಧ್ಯ ಹಾಗೂ ಈ ಇಬ್ಬರು ಆರೋಪಿಗಳು ಓಡಿ ಹೋಗುವಾಗ ಇನ್ನುಳಿದ ಖೈದಿಗಳಿಗೆ ಗೊತ್ತಾಗಲಿಲ್ಲವೇ? ರಾತ್ರಿ ಸಬ್ ಜೈಲ್ ಡ್ಯೂಟಿ ಮಾಡಲು ಪೊಲೀಸರು ಇರಲಿಲ್ಲವೇ? ರಾತ್ರಿ ಗಸ್ತು ತಿರುಗುವ ಪೊಲೀಸರ ಕಣ್ಣಿಗೆ ಈ ಖೈದಿಗಳು ಕಾಣಲಿಲ್ಲವೇ ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಇದೇ ರೀತಿ ಈ ಹಿಂದೆ ಖೈದಿಯೊಬ್ಬ ಪರಾರಿಯಾದ ಘಟನೆ ಇದೇ ಜೈಲಿನಲ್ಲಿ ನಡೆದಿತ್ತು. ಈಗ ಮತ್ತೆ ಈ ಘಟನೆ ನಡೆದಿರುವುದರಿಂದ ಒಂದು 100 ವರ್ಷ ಹಳೆಯದಾದ ಹುಕ್ಕೇರಿ ಸಬ್ ಜೈಲ್ ಶೇಪ್ ಇಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ.